ಸೃಷ್ಟಿ ಮಹತ್ವವಾದದ್ದು ಮತ್ತು ಸುಂದರವಾದದ್ದು. ಸೃಷ್ಟಿಯ ಪ್ರತಿ ಜೀವಿಯು ಸೃಷ್ಟಿಕರ್ತನಾದ ದೇವರನ್ನು ಹಾಡುತ್ತಾ ಆಡುತ್ತಾ ಆರಾಧಿಸುತ್ತವೆ. ಸಮಸ್ತ ಜೀವಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದು. ಆದರೆ ಮಾನವನಾಗಿ ಹುಟ್ಟಿದ ಇವನು ಮಾನವನಾಗಿ ಬದುಕದೆ ಕುಗ್ಗಿ ಕುಂದಿ ಹೋಗುತ್ತಿದ್ದಾನೆ. ಯಾರಿವನು? ಇವನ ಚರಿತ್ರೆ ಏನು? ಈ ದೇಶದಲ್ಲಿ ಇವನ ಸಮಸ್ಯೆಗಳೇನು? ಅಯ್ಯಯ್ಯೋ, ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಲ್ವೋ ಸ್ವಾಮಿ. ಪ್ರಸಾದ? ಪ್ರಸಾದನೂ ಇಲ್ಲ, ಪಿಂಡನೂ ಇಲ್ಲ. ನಿನ್ನಂತವ್ರು ಒಳಗಡೆ ಬರಬಾರ್ದು ಅಂದ್ರೆ ಪ್ರಸಾದ ಬೇರೆ ಕೇಳ್ತಿದ್ಯಾ? ತೊಲಗು ಆಚೆ. ನೀ ನಿನ್ನೊಂದು ಗಳಿಗೆ ಇಲ್ಲೇ ಇದ್ರೆ ಕಂಬಕ್ಕೆ ಕಟ್ಟಿ ಹೊರಿಸ್ಬೇಕಾಗುತ್ತೆ. ತೊಲಗು ಆಚೆ, ತೊಲಗು. ಓಂ ಅಪವಿತ್ರೋ ಪವಿತ್ರೋ ಓವ ಓಂ ಕೇಶವಾಯ ನಮಃ, ಓಂ ಮಾಧವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಅನಂತ ಪದ್ಮನಾಭಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಋಷಿಕೇಶಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಅವ್ವ ಕುಡಿಯಕ್ ಒಂದಿಷ್ಟು ನೀರು ಕೊಡವ. ಪಾರ್ವತಿ, ಏನು ಅಂದ್ರೆ? ಲೇ, ಇವನು ನಮ್ ಬಾವಿ ನೀರನ್ನ ಮುಟ್ಟಿ ಅಪವಿತ್ರ ಮಾಡ್ಬಿಟ್ಟ. ಇವನಿಗೆ ಎಷ್ಟು ಧೈರ್ಯ! ಹೋಗು, ಸ್ವಲ್ಪ ಸಗಣಿ ತಂದು ಹಾಕು, ಪವಿತ್ರವಾಗ್ಲಿ. ಸಿಕ್ತ ಇವನಿಗೆ, ಇವನ್ನ ಸುಮ್ಮನೆ ಬಿಡ್ಬೇಡಿ. ಅಯ್ಯೋ
ಬೇಡಪ್ಪ, ಅವನನ್ನು ಯಾಕೆ ಹೊಡಿತೀಯ? ಹೊಡಿದೆ ಇನ್ನೇನ್ ಮಾಡ್ಲಿ, ಇವನು ನಮ್ಮ ಬಾವಿ ನೀರನ್ನ ಮುಟ್ಟಿ ಅಪವಿತ್ರ ಮಾಡಿದಾನೆ, ಅದಕ್ಕೇನು ಈ ಶಿಕ್ಷೆ? ಹಾಗೆಂದು ಯಾರು ಹೇಳಿದ್ದಾರೆ ಮಗು? ಈ ಸತ್ಯನ ನನಗೆ ಯಾರು ಹೇಳಬೇಕಾಗಿಲ್ಲ. ಅಂಗೈಲಿರೋ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ? ಈ ಸತ್ಯ ಇಡೀ ಪ್ರಪಂಚಕ್ಕೆ ಗೊತ್ತು. ನಮ್ಮ ತಾತ ಮುತ್ತಾತಂದ್ರು ಇದನ್ನೇ ಮಾಡ್ತಾ ಇದ್ರು. ನಿನ್ನ ಪೂರ್ವಜರು ತಪ್ಪು ಮಾಡಿರಬಹುದು ಮಗು. ವಿದ್ಯಾವಂತನಾಗಿ ತಿಳುವಳಿಕೆ ಉಳ್ಳವನಾಗಿ ನೀನು ಈ ತಪ್ಪನ್ನು ಮಾಡಬಹುದೇ? ನನ್ನ ಪೂರ್ವಜರು ಅದು ಯಾಕೆ ತಪ್ಪು ಮಾಡಿದ್ದಾರೆ? ವೇದ ಶಾಸ್ತ್ರಗಳನ್ನ ಚೆನ್ನಾಗಿ ಓದಿ ಅಭ್ಯಾಸ ಮಾಡಿರೋ ಅವರು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವೇದಗಳೇ, ಅದಾವ ವೇದಗಳು? ಎಲ್ಲಿ, ನನಗೊಮ್ಮೆ ತೋರಿಸು, ಅವುಗಳಲ್ಲಿ ಏನು ಬರೆದಿದೆ ಎಂದು. ಒಬ್ಬ ಮನುಷ್ಯನು ಮತ್ತೊಬ್ಬ ಮನುಷ್ಯನನ್ನು ಪ್ರಾಣಿಯಂತೆ ಕಾಣಬೇಕೆಂದು ಯಾವ ವೇದಗಳು ಹೇಳಿಲ್ಲ ಮಗು. ಕೆಲವು ಧಾರ್ಮಿಕ ಮತಾಂಧರು ತಮ್ಮ ಸ್ವಾರ್ಥ ಸಾಧನೆಗಾಗಿ ಪವಿತ್ರವಾದ ವೇದಗಳನ್ನೇ ತಪ್ಪಾಗಿ ಹೇಳಿಕೊಂಡಿದ್ದಾರೆ ಮಗು. ಅನುಕಂಪ, ದಯೆ, ಸೋದರತ್ವ ಇವೇ ಎಲ್ಲಾ ಧರ್ಮಗಳ ಸಾರ. ಈ ಹಸುವಿನ ಸಗಣಿ ಗಂಜಲಗಳಿಗಿಂತಲೂ ಮನುಷ್ಯನು ಪವಿತ್ರವಲ್ಲದವನೆಂದು ಭಾವಿಸುವೆಯ? ಇಂತಹ ಸಮಸ್ಯೆಗಳಿಂದ ಇವರನ್ನು ಬಿಡುಗಡೆ ಮಾಡುವುದಕ್ಕೆ ಆ ದೇವರಿಗೆ ಇನ್ನೂ ಮನಸ್ಸು ಬರಲಿಲ್ಲವೇನು? ಅಯ್ಯೋ ಹುಚ್ಚಿ, ನಮ್ ಚಿಕ್ಕಪ್ಪ ಮನೆ ಬಿಟ್ಟು ಹೋಗಿ 40 ವರ್ಷಗಳಾಯ್ತು. ನಾವೆಲ್ಲ ಅವ್ರನ್ನ ತೀರ್ ಹೋದ್ರು ಅಂತ ತಿಳ್ಕೊಂಡಿದ್ದೀವಿ. ಈಗ ನೀನ್ ಹೇಳ್ತಿರೋದ್ ನೋಡಿದ್ರೆ ಬೇರೆ ಯಾರೋ ಇರ್ಬೇಕು. ಹೋಗಮ್ಮ. ಮಾವ, ನನ್ನ ಗೇಲಿ ಮಾಡ್ಬೇಡಿ, ನಾನೇನು ಎಳೆ ಮಗುವಲ್ಲ, ತಮಾಷೆ ಮಾಡಕ್ಕೆ ಬನ್ನಿ ನೋಡಿದ್ರಂತೆ. ಅವಳ ಮಾತನ್ನ ಯಾಕೆ ತಳ್ಳ ಹಾಕ್ತೀರಾ? ಒಂದ್ಸಾರಿ ಹೋಗಿ ನೋಡ್ಕೊಂಡೇ ಬಂದ್ಬಿಡಿ. ಸರಿ ನಡಿಯಮ್ಮ. ಬನ್ನಿ ಮಾವ, ಅಲ್ಲಿ ನೋಡಿ.
ಹೇಳು ಮಗು. ಮಗು, ನೀನು ರಾಮನಲ್ಲವೇ? ಹೌದು ಚಿಕ್ಕಪ್ಪ. ಚಿಕ್ಕಪ್ಪ, ನಾವೇನ್ ತಪ್ಪು ಮಾಡಿದ್ವಿ ಅಂತ ನಮ್ಮನ್ನೆಲ್ಲ ಬಿಟ್ಟು ಇಷ್ಟು ವರ್ಷ ದೂರ ಇದ್ರಿ, ಯಾರಿಂದ ನಿಮಗೇನ್ ಅನ್ಯಾಯ ಆಯ್ತು ಹೇಳಿ ಚಿಕ್ಕಪ್ಪ. ಮಗು, ನಾನು ನಿಮ್ಮಿಂದ ದೀರ್ಘಕಾಲ ದೂರ ಇದ್ದದ್ದಂತೂ ನಿಜ. ಆದರೆ ನಾನೆಲ್ಲಿಯೇ ಇದ್ದರೂ ನೀವೆಲ್ಲ ನನ್ನಲ್ಲಿಯೇ ಇರುತ್ತಿದ್ದೀರಿ. ಇದರಿಂದ ಇಲ್ಲಿನ ಆಗು ಹೋಗುಗಳೆಲ್ಲವೂ ತಿಳಿಯುತ್ತಿದ್ದೆವು. ಅಂದ ಮೇಲೆ ನೀವೆಲ್ಲರೂ ನನ್ನಲ್ಲಿಯೇ ಇದ್ದಂತೆಯೇ ತಾನೆ? ಚಿಕ್ಕಪ್ಪ, ಈಗಲಾದರೂ ಮನೆಗೆ ಬರಬಹುದಲ್ಲ? ಬರಬಹುದು. ಆದರೆ ನಾನು ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿದ್ದೇನೆ. ನಿನ್ನ ಮನೆಗೆ ಮಾತ್ರವಲ್ಲ, ಯಾರ ಮನೆಗೂ ಬರುವುದಿಲ್ಲ. ತಾವು ದೈವಾಧೀನರಾದರೆಂದು ನಾವೆಲ್ಲ ಭಾವಿಸಿದ್ದೆವು. ಈ ಒಂದು ಸಾರಿ ಊರಿಗೆ ಬಂದು ಕಾಣಿಸಿಕೊಂಡರೆ ಆ ಭಾವನೆ ದೂರವಾಗುತ್ತಲ್ಲ ಅಂತ. ಮಗು, ಒಮ್ಮೆ ನಾವು ಪ್ರಾಪಂಚಿಕ ಜೀವನವನ್ನು ತೊರೆದವೆಂದರೆ ಜನನ ಮರಣಗಳ ಮಧ್ಯೆ ಯಾವುದೇ ವ್ಯತ್ಯಾಸವಿರುವುದಿಲ್ಲ. 40 ವರ್ಷಗಳ ದೀರ್ಘ ಸನ್ಯಾಸ ಜೀವನದ ನಂತರ ಪುನಃ ಪ್ರಾಪಂಚಿಕ ಜೀವನಕ್ಕೆ ಬಂದರೆ ಅದರಿಂದ ಬರುವ ಭಾಗ್ಯವಾದರೂ ಏನು? ಮಗು, ಆಕಸ್ಮಿಕವಾಗಿ ನಿಮ್ಮ ಗ್ರಾಮಕ್ಕೆ ಬಂದಿರುವುದು ನಮಗೆ ತುಂಬಾ ಸಂತೋಷವನ್ನುಂಟು ಮಾಡಿದೆ. ಕಾರಣ, ಇಲ್ಲಿನ ಸಮಸ್ಯೆಗಳನ್ನೆಲ್ಲ ತಿಳಿದುಕೊಳ್ಳುವಂತಾಯಿತು. ಮಗು, ಇದೀಗ ನಾನು ನಿನಗೆ ವರವೊಂದನ್ನು ನೀಡುತ್ತಿದ್ದೇನೆ. ಇಷ್ಟರಲ್ಲೇ ನೀನೊಬ್ಬ ಸತ್ಪುತ್ರನನ್ನು ಪಡೆಯುವೆ. ಅವನು ತನ್ನ ಹೆಸರನ್ನು ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡುವ ಮಹಾ ಮೇಧಾವಿಯಾಗುತ್ತಾನೆ. ಈಗಾಗಲೇ ನಮಗೆ 13 ಮಕ್ಕಳಾಗಿವೆ. ಈ ವಯಸ್ಸಿನಲ್ಲೂ ಮಕ್ಕಳಾಗುವ ಸಾಧ್ಯತೆಯುಂಟೆ? ದೇವರ ಕರುಣೆ ಇದ್ದರೆ ಅಸಾಧ್ಯದ ಮಾತುಂಟೆ. ನಿನಗೆ ಜನ್ಮಿಸಲಿರುವ ಮಗು ಚರಿತ್ರಾರ್ಹ ಪುರುಷನಾಗುತ್ತಾನೆ. ಇಂದಿನಿಂದ ನಿಮ್ಮ ಧಾರ್ಮಿಕ ಆಚರಣೆಗಳನ್ನು ವರ್ಧಿಸಿಕೊಳ್ಳಿ. ಹೇಳಿದ ಮಾತು ನಿಜನಾ? ಹೌದು, ಅವ್ರು ಸತ್ತಿಲ್ಲ. ಹೌದಾ? ಮತ್ತೆ ಅವ್ರನ್ನ ಕರ್ಕೊಂಡ್ ಬರ್ದೆ ಹಾಗೆ ಬಂದಿದ್ದೀರಲ್ಲ. ಬಂದಿದ್ರೆ ಅವ್ರ ಹತ್ರ ಆಶೀರ್ವಾದ ತಗೋಬಹುದಿತ್ತಲ್ಲ. ನಾನೇನ್ ಕರೀಲಿಲ್ಲ ಅಂತ ತಿಳ್ಕೊಂಡ್ಯ? ಕರ್ದೆ, ಆದ್ರೆ ಅವ್ರು ಬರೋದಿಲ್ಲ ಅಂತ ಹಠ ಮಾಡ್ಬಿಟ್ರು. ಹೌದಾ? ನನ್ನನ್ನಾದ್ರೂ ಅಲ್ಲಿಗೆ ಕರ್ಕೊಂಡು ಹೋಗಿದ್ರೆ ಅವ್ರ ದರ್ಶನನಾದ್ರೂ ಸಿಗ್ತಾ ಇತ್ತು. ನಿಜ, ಇಲ್ಲಿಗೆ ಬಂದು ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತಲೇ ಇದ್ದೆ. ದೇವ್ರ ತರ ಕಾಣ್ತಿದ್ದ ಅವರನ್ನ ನೋಡೋದ್ರಲ್ಲಿ ಸಮಯ ಹೋಗಿದ್ದೇ ತಿಳಿಯಲಿಲ್ಲ. ಹೌದು, ಅವ್ರ ಮನೆ ಬಿಟ್ಟು ಇಷ್ಟು ವರ್ಷ ಎಲ್ಲಿದ್ರು ಅಂತ ಹೇಳಲೇ ಇಲ್ವಾ? ಇಲ್ಲ, ಆದ್ರೆ ಆಶ್ಚರ್ಯ ಪಡುವಂತ ಒಂದು ಮಾತು ಹೇಳಿದ್ರು. ಏನದು? ಮುಂದೆ ಚರಿತ್ರೆಯಲ್ಲಿ ತನ್ನ ಹೆಸರು ಉಳಿಸುವಂತ ಒಬ್ಬ ಮಗ ಹುಡ್ತಾನೆ ಅಂತ ವರ ಕೊಟ್ರು. ನಾವೀಗ ಮಕ್ಕಳಾಗೋ ವಯಸ್ಸನ್ನ ದಾಟ್ಬಿಟ್ಟಿದೀವಿ ಅಂತ ಹೇಳ್ಬಾರ್ದಾಗಿತ್ತ? ಅವ್ರಿಗೆ ಅದನ್ನೆಲ್ಲ ಹೇಳೋ ಅವಶ್ಯಕತೆನೆ ಇಲ್ಲ. ಎಲ್ಲ ವಿಷಯನ ತಿಳ್ಕೊಳ್ಳೋ ಶಕ್ತಿ ಅವ್ರಿಗಿದೆ. ಜೊತೆಗೆ ನಾವು ದೇವರನ್ನು ಪ್ರಾರ್ಥನೆ ಮಾಡೋಣ.
ಸ್ವಾಮಿಗಳು ಹೇಳ್ದಂಗೆ ಭೀಮವ್ವ ಬಸವಗೌಡ ಎಂಥ ಮಗು ಹುಟ್ಟುತ್ತೋ. ರಾಮು ಗಂಡ್ ಮಗ ಕಣಪ್ಪ, ಬಲರಾಮ ನಿನಗ್ ತಮ್ಮ ಬಂದವನೆ. ಸ್ವಾಮಿಗಳ ಮಾತು ನಿಜಾನೇ ಆಯ್ತು, ದೇವರು ದಯಾ ತೋರಿಸ್ಬಿಟ್ಟ. ಮಗು ಕೆಂಪಗೆ ಮುದ್ದಾಗಿ ದಪ್ಪಗಿದ್ದಾನೆ, ಏನಂತ ಹೆಸರಿಡವ? ಏನಂತ ಹೆಸರಿಡೋಣ? ದಪ್ಪಗೆ ಭೀಮನ್ ತರ ಇದ್ದಾನೆ, ಹಾಗಾದ್ರೆ ಭೀಮ ಅಂತಲೇ ಕರೆಯೋಣ. ಭೀಮ 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 ಚಿನ್ನ ಬಂಗಾರ ತಾಚಿಮ ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮಚಂದ್ರನು ಅಯೋಧ್ಯಾ ನಗರವನ್ನು ತ್ಯಜಿಸಿ ಸೀತಾಲಕ್ಷ್ಮಣ ಸಮೇತನಾಗಿ ವನವಾಸಕ್ಕೆ ಹೊರಟಾಗ ಇಡೀ ಅಯೋಧ್ಯಾ ನಗರದ ಅಬಾಲ ವೃದ್ಧರಾದಿಯಾಗಿ ಸಕಲ ಪ್ರಜೆಗಳು ಶೋಕಸಾಗರದಲ್ಲಿ ಮುಳುಗಿದರು. ಭೀಮ, ನಿನ್ನ ಟ್ರಾನ್ಸ್ಲೇಷನ್ ಎಕ್ಸರ್ಸೈಸ್ ಕೊಡು. ಗುಡ್, ಸರಿಯಾಗಿದೆ. ಬಲರಾಮ, ನಿನ್ನ ಗ್ರಾಮರ್ ಎಕ್ಸರ್ಸೈಸ್ ಕೊಡು. ಇದೇನಪ್ಪ ತಪ್ಪು ಮಾಡಿದ್ದೀಯಲ್ಲ? ದ ಸನ್ ರೈಸಸ್ ಆನ್ ದ ಈಸ್ಟ್ ಅಲ್ಲ, ದ ಸನ್ ರೈಸಸ್ ಇನ್ ದ ಈಸ್ಟ್. ಇದು ಹಾಗೇನೆ, ದೇರ್ ಕೇಮ್ ಎ ಜೈಂಟ್ ಅಟ್ ಮೈ ಡೋರ್ ಅಲ್ಲ, ಟು ಮೈ ಡೋರ್. ತಗೋ, ತಿದ್ಕೋ. ಬಲರಾಮ, ಭೀಮ ಶಾಲೆಗೆ ಗೊತ್ತಾಯ್ತು, ಹೇಳ್ರಪ್ಪ.
ಸೈಲೆನ್ಸ್ ಸೈಲೆನ್ಸ್. ಸೈಲೆನ್ಸ್. ಅಟೆಂಡೆನ್ಸ್ ನೀಲಕಂಠರಾವ್ ಗೈಕ್ವಾಡ್, ಯಶವಂತ್ ಭಂಡಾರ್ಕರ್, ರಾಮಚಂದ್ರರಾವ್, ದೇಶಪಾಂಡೆ, ವೇದಾಂತ ರಾಘವ, ದಾಮೋದರಾಚಾರ್ಯ, ಯಶವಂತ ರಾವ್, ಹೇಮಾಂಬ್ರಧರ, ಬಲರಾಮ್ ರಾಮ್ಜಿ ಅಂಬೇಡ್ಕರ್, ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಶಿವಶಿವ ಶಿವಶಿವ, ಭೀಮ ಬಲರಾಮ, ನೀವಲ್ಲೆಲ್ರು ಕುಳಿತ್ಕೊಳ್ಳೋದು ಹೇಳ್ರು, ಎದ್ದೇಳ್ರು, ಅಲ್ಲಿ ಹೋಗ್ರು. ಈ ದಿನದ ಪಾಠ ವರ್ಣಾಶ್ರಮ. ನಮ್ಮ ದೇಶದಲ್ಲಿ ನಾಲ್ಕು ವರ್ಣಗಳಿವೆ. ಎಷ್ಟು ವರ್ಣಗಳಿವೆ? ನಾಲ್ಕು ವರ್ಣಗಳಿವೆ. ಅವು ಯಾವವೆಂದರೆ ಗೊತ್ತೇನೆ ನಿನಗೆ? ಗೊತ್ತಿಲ್ಲ ಸರ್. ನಮ್ಮ ದೇಶದಲ್ಲಿರುವ ವರ್ಣಗಳೇ ಗೊತ್ತಿಲ್ಲವ ನಿನಗೆ? ಹಾಗಾದ್ರೆ ನೀನು ಬೇರೆ ದೇಶದಲ್ಲಿ ಹುಟ್ಟಬೇಕಾಗತ್ತಯ್ಯ. ನಮ್ಮ ದೇಶದಲ್ಲಿ ನಾಲ್ಕು ವರ್ಣಗಳಿವೆ, ಅವುಗಳನ್ನ ಚತುರ್ವರ್ಣ ಅಂತ ಕರೆಯುತ್ತಾರೆ. ಅವು ಯಾವವೆಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣರು ಅಂದರೆ ವಿದ್ಯೆ ಕಲಿಯುವವರು, ಕಲಿಸುವವರು. ಕ್ಷತ್ರಿಯರು ಅಂದರೆ ದೇಶ ರಕ್ಷಣೆ ಮಾಡುವವರು. ವೈಶ್ಯರಂದರೆ ವ್ಯಾಪಾರ ಮಾಡುವವರು. ಶೂದ್ರರಂದರೆ ಬೇರೆ ಬೇರೆ ಕೆಲಸ ಮಾಡುವವರು. ಶೂದ್ರರಲ್ಲಿ ಅತಿಶೂದ್ರರಿದ್ದಾರೆ, ಅವರನ್ನ ಅಸ್ಪೃಶ್ಯರು ಅಂತ ಕರೀತಾರೆ. ಏನಂತ ಕರೀತಾರೆ? ಅಸ್ಪೃಶ್ಯರು ಅಂತ ಕರೀತಾರೆ. ಅಸ್ಪೃಶ್ಯರು ಅಂದ್ರೆ ಗೊತ್ತಿನ ನಿನಗೆ? ಗೊತ್ತಿಲ್ಲ ಸರ್. ನಿಮ್ಮ ತಂದೆ ತಾಯಿನೂ ಹೇಳ್ಕೊಟ್ಟಿಲ್ವಾ? ಇಲ್ಲ ಸರ್. ಅಸ್ಪೃಶ್ಯರಂದ್ರೆ ಅವ್ರನ್ನ ನಾವು ಮುಟ್ಟಬಾರದು, ಅವರಿಂದ ನಾವು ಯಾವಾಗಲೂ ದೂರವಾಗಿರಬೇಕಂತ ಹೇಳ್ಕೊಟ್ಟಿಲ್ವಾ? ಇಲ್ಲ ಸರ್. ನಿಮ್ಮ ತಾಯಿನೂ ಹೇಳ್ಕೊಟ್ಟಿಲ್ವಾ? ಇಲ್ಲ ಸರ್. ಶಿವಶಿವ ಶಿವಶಿವ, ಎಂತಹ ತಂದೆ ತಾಯಿಗಳು, ಎಂತಹ ತಂದೆ ತಾಯಿಗಳು. ಕೆಲವು ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಏನು ಹೇಳ್ಕೊಡ್ಬಾರ್ದು ಗೊತ್ತಾಗೋದಿಲ್ಲ. ಅದಕ್ಕಾಗೆ ನಮ್ಮ ದೇಶ ಈ ದುಸ್ಥಿತಿಗೆ ಬಂದಿದೆ. ಬಂದ್ರ ಇವತ್ತು ಯಾವ ಪಾಠ ಮಾಡಿದ್ರು? ಮಾಸ್ತರ್ ಹೇಳಿದ ಪಾಠನ ನೀವು ಅರ್ಥ ಮಾಡ್ಕೋತೀರಿ ತಾನೆ? ಪರವಾಗಿಲ್ಲ ಹೇಳಿ, ಮಾಸ್ತರು ಏನು ಹೇಳಿದ್ರು? ಮತ್ತೆ ನಮ್ಮನ್ನ ಮೂಲೆಲ್ಲೇ ಕುಣಿಸ್ತಾರೆ, ಅವ್ರು ಏನ್ ಹೇಳ್ತಾರೆ ಅಂತ ನಮ್ ಕೇಳ್ಸೋದೇ ಇಲ್ಲ. ನಾವಿದೀವೋ ಇಲ್ವಾ ಅಂತಲೂ ನೋಡೋದೇ ಇಲ್ಲ. ಯಾಕಪ್ಪಾಜಿ ನಮ್ಮನ್ ಮಾತ್ರ ಮೂಲೆಲ್ಲೇ ಕುಣಿಸ್ತಾರೆ? ನನ್ ಶಾಲೆಗೆ ಹೋಗೋದೇ ಇಲ್ಲ. ಬಂದೆ ಇವ್ರಿಗೆ ಸ್ನಾನ ಮಾಡ್ಸೋಕೆ? ಮೈಲ್ ಚೆನ್ನಾಗಿಲ್ದವಳು ಈ ಕೆಲ್ಸ ಎಲ್ಲ ಯಾಕೆ ಮಾಡ್ತೀಯ ಹೇಳು, ಹೋಗ್ ಮಲಕೋ ಹೋಗು. ನಡೆಯೋ.
ಬರೋ ಹೊತ್ತಾಯ್ತು, ಮಾತಾಡಿ ಆಯಾಸ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಯಾಕಪ್ಪ ಯೋಚನೆ ಮಾಡ್ತೀಯ? ಎಲ್ಲರೂ ಒಂದಿನ ಹೋಗ್ಲೇಬೇಕು. ಅವಳು ಸುಮಂಗ್ಲಿಯಾಗಿ ಹೋದ್ಲು, ಮಕ್ಕಳನ್ನ ನಾನ್ ನೋಡ್ಕೋತೀನೋ? ಆ ಯೋಚನೆನೆಲ್ಲ ಬಿಟ್ಬಿಟ್ಟು ಮೊದಲು ಅವ್ರ ವಿದ್ಯಾಭ್ಯಾಸದ ಕಡೆ ಗಮನ ಕೊಡು. ನಿಂತ್ಕೊಂಡಿರೋ ಬೇಗ ಬೇಗ ಬಿಸಿ ನೀರು ಹಾಕಿ ಬೆಚ್ಚಗೆ ಬಟ್ಟೆ ಹಾಕೊಳ್ಳೋ ಅಂತೆ. ಎಲ್ಲಿ ಹೊರಟೋದ ಭೀಮಾ? ಭೀಮಾ ಎಲ್ಲಿ ಹೋಗಿದ್ಯಪ್ಪ? ನನ್ ಜಾಣ ಹೊಸ ನಡೆಯಪ್ಪ. ಬಿಸಿ ಬಿಸಿ ನೀರು ಹಾಕೊಂಡು ಬೆಚ್ಚಗ್ ಬಟ್ಟೆ ಹಾಕೊಂಡು ಆಗೋಯ್ತು, ಬೇಗ ಬೇಗ ಮಾಡಿಸ್ಬಿಡ್ತೀನಿ. ಓಡೋಗ್ಬಿಡ್ಬೇಡ. ಭೀಮಾ ನೀನಿಲ್ಲಿದೀಯಾ? ಇಳಿಯೋ ಕೆಳಗೆ ಬಂದು ಊಟ ಮಾಡ್ಬಾರೋ? ಎರಡು ಬಿಗಿತಿ ಇಳಿತೀಯೋ ಇಲ್ವೋ? ಬಿಗಿತ್ಯಾ? ಧುಮುಕ್ ಬಿಡ್ತೀನಿ ನೋಡ. ಅಯ್ಯೋ ಬೇಡಪ್ಪ ಬೇಡ. ಕರ್ಮ ಏನಾದ್ರೂ ಮಾಡ್ಕೋ. ತುಂಟು ಹುಡುಗ, ಹೇಳಿದ ಮಾತೇ ಕೇಳಲ್ಲ. ಈ ದಿನದ ಪಾಠ ಸಂಸ್ಕೃತಿ. ಇದು ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ.
ಇದು ಬಹಳ ಮಹತ್ವವಾದದ್ದು. ಈ ನಮ್ಮ ದೇಶ ಸತ್ಯ, ಧರ್ಮ ಮತ್ತು ತ್ಯಾಗಕ್ಕೆ ಬಹಳ ಪ್ರಸಿದ್ಧವಾದದ್ದು. ರಾಜ ಹರಿಶ್ಚಂದ್ರನು ಸತ್ಯ ಪರಿಪಾಲನೆಗಾಗಿ ತನ್ನ ರಾಜ್ಯವನ್ನೇ ತ್ಯಾಗ ಮಾಡಿ ಸತ್ಯ ಹರಿಶ್ಚಂದ್ರ ಎನಿಸಿಕೊಂಡ. ಶಿವಚಕ್ರವರ್ತಿ ದಾನಕ್ಕಾಗಿ ತನ್ನ ಶರೀರವನ್ನೇ ಬಲಿದಾನ ಮಾಡಿದ. ಶ್ರೀರಾಮಚಂದ್ರನು ಪಿತೃವಾಕ್ಯ ಪಾಲನೆಗಾಗಿ ತನ್ನ ರಾಜ್ಯವನ್ನೇ ಬಿಟ್ಟು ವನವಾಸಕ್ಕೆ ಹೋದ. ಬಾಯಾರಿಕೆ ಆಗ್ತಿದೆ. ನೀರು ಇಲ್ಲಿರೋ ನೀರು ನಿನಗೂ ನಿನ್ನ ಜನಾಂಗಕ್ಕಲ್ಲ, ಮುಟ್ಟಬೇಡ. ಈ ನೀರು ತಗೊಂಡು ಹೋಗಿ ಅವನ ಬಾಯಿನಲ್ಲಿ ಹಾಕು. ಹೌದು, ನಿಮಗೆ ನಾನು ಯಾವ ಪಾಠ ಹೇಳ್ತಾ ಇದ್ದೆ? ನಮ್ಮ ಸಂಸ್ಕೃತಿ ಚೆನ್ನಾಗಿ ಅರ್ಥ ಆಯ್ತಾ? ಇವತ್ ಯಾವ ಪಾಠ ಹೇಳ್ಕೊಟ್ರು, ಏನೇನ್ ಕಲ್ತ್ರಿ? ನನ್ ಶಾಲೆಗೆ ಹೋಗಲ್ಲ ಅಪ್ಪಾಜಿ. ಯಾಕಪ್ಪ? ಅಲ್ಲಿ ನೀರ್ ಕುಡಿಯೋಣ ಅಂತ ಹೋದ್ರೆ ನೀರಿನ ಮಡಿಕೆನೆ ಮುಟ್ಸಲ್ಲ, ಬೇರೆ ಹುಡುಗನ ಕೈಯಿಂದ ಮೇಲಿಂದ ಊಯಿಸ್ತಾರಪ್ಪಾಜಿ. ಹೌದು ಅಪ್ಪಾಜಿ. ಅಪ್ಪಾಜಿ ಅಪ್ಪಾಜಿ, ಇವತ್ತು ನಾನೊಂದ್ ಲೆಕ್ಕ ಮಾಡಿದ್ದೆ ಅಪ್ಪಾಜಿ. ಹೋಗಂದ್ರೆ ಹೋಗ್ಬೇಕು. ಮೇಷ್ಟ್ರು ನಮ್ಮನ್ನ ಹತ್ರನೇ ಸೇರ್ಸಲ್ಲ ಅಪ್ಪಾಜಿ. ಅದಕ್ಕೆಲ್ಲ ಬೇಸರ ಪಟ್ಕೋಬಾರ್ದಪ್ಪ, ಗುರುಗಳ ಮೇಲೆ ಭಕ್ತಿ ಇರ್ಬೇಕು, ಆಗಲೇ ವಿದ್ಯೆ ತಲೆಗೆ ಹತ್ತೋದು.
ಭೀಮಾ, ಭೀಮಾ, ಮೀರಕ್ಕ, ಮೀರಕ್ಕ, ಅವನೆಲ್ಲಪ್ಪ ಇಲ್ಲಿರ್ತಾನೆ ಮೈದಾನದಲ್ಲಿ, ಚಿನ್ನಿ ಕೋಲೋ ಕುಂಟೆ ಬಿಲ್ಲನೋ ಆಡ್ತಾ ಇರ್ತಾನೆ. ನೋಡು, ಅವನು ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಮೊದಲು ಶಾಲೆ ಕಳಿಸಿ ಚೆನ್ನಾಗಿ ಓದ್ಸು. ಕೆಲಸ ಆಯ್ತು, ಮೇಕೆ ಮೇಯಿಸಿದ್ದಾಯ್ತು, ಈಗ ಮತ್ತು ಶಾಲೆ. ಬಹಳ ಹೊತ್ತಿನಿಂದ ಯಾರಿಗೂ ಕಾಯ್ತಿದ್ದೀರಲ್ಲ. ನಮ್ ತಂದೆಗೆ ಸ್ಟೇಷನ್ಗೆ ಬರೋದಕ್ಕೆ ಪತ್ರ ಬರೆದಿದ್ವಿ, ಅವ್ರಿಗೋಸ್ಕರ ಕಾಯ್ತಾ ಇದೀವಿ. ಇಲ್ಲಿನ ಯಾರು ಇರೋದು ಇಲ್ಲ, ಯಾವ ಗಾಡಿನೂ ಬರೋದಿಲ್ಲ. ಅಗೋ ಅಲ್ಲಿ ನೋಡಿ, ಒಂದ್ ಎತ್ತಿನ ಗಾಡಿ ಇದೆಯಲ್ಲ, ಬಾಡಿಗೆ ಮಾತಾಡ್ಕೊಂಡು ಹೋಗಿ. ಸರಿಯಾಗಿ ಕೂತ್ಕೊಡ್ರಪ್ಪ, ಒಂದೆತ್ತು ವಸ್ತು ಬೆದರುತ್ತೆ. ಒಂಬತ್ತನೇ ವರ್ಗ. ಈ ವಯಸ್ಸಿಗೆ ಒಂಬತ್ತನೇ ವರ್ಗ, ಪರವಾಗಿಲ್ಲ ಪರವಾಗಿಲ್ಲ. ನಿಮ್ಮ ಹೆಸರೇನ್ರಪ್ಪ? ನನ್ನ ಹೆಸರು ಬಲರಾಮ. ಇವನು ಭೀಮ. ಭೀಮ, ಬಲರಾಮ, ಒಳ್ಳೆಯ ಹೆಸರುಗಳಪ್ಪ. ಮಹರ್. ಏನು ಮಹರ? ಮೊದ್ಲು ಹೇಳಕ್ ಏನ್ರೋ ನಿಮ್ಗೆ, ನನ್ನ ಎತ್ತಿಗಳನ್ನ ನನ್ನ ಗಾಡಿನ ಮೈಲಿಗೆ ಮಾಡ್ಬಿಟ್ಟಲು.
ಸ್ವಲ್ಪ ನೀರು. ಹೋಗ್ರ ಧೈರ್ಯ ನಿನ್ಗೆ? ಬಹಳ ಹೊತ್ತಿಂದ ಇಲ್ಲೇ ಕೂತಿದೀಯಲ್ಲ, ಶಾಲೆಗೆ ಹೋಗಲ್ವೇ? ನಾನು ಹೋಗಲ್ಲ. ಸರಿ, ಶಾಲೆಗೆ ನಾಳೆ ಹೋಗವಂತೆ ಮೊದಲು ಹೋಗಿ ಕೂದಲು ಕತ್ತರಿಸ್ಕೊಂಡ್ ಬಾ. ನಾಳೆ ಶಾಲೆಗೆ ಹೋಗ್ಬೇಕು, ಚೌರ ಮಾಡಿ. ನಿನಗ ನಾ ನಿನಗೆ ಚೌರ ಮಾಡಿದ್ ಈ ಊರಿನ ಕೆಲವು ಜನಕ್ಕೆ ಗೊತ್ತಾದ್ರೆ ನನ್ನ ಅಂಗಡಿ ಮುಚ್ಚೋದು ಅಲ್ಲದೆ ಈ ಊರಿಂದನೇ ಒದ್ದೋಡಿಸ್ಬಿಡ್ತಾರೆ. ಅಮ್ಮ, ನನ್ನ ಹೊಟ್ಟೆ ಮೇಲೆ ಯಾಕಪ್ಪ ಹೊಡಿತೀಯ? ನಿನ್ನ ಯಾರಾದ್ರೂ ನೋಡಕ್ ಮುಂಚೆ ಇಲ್ಲಿಂದ ಹೊರಟೋಗಪ್ಪ. ಹೋಗಯ್ಯ. ಏಯ್, ಹೋಗಯ್ಯ ಅಂದ್ರೆ ಬೀದಿಲ್ ಹೋಗ. ಎಮ್ಮೆಗೆ ಬೇಕಾದ್ರೆ ಚೌರ ಮಾಡ್ತೇನೆ ಹೊರ್ತು ಈ ಜನಕ್ ಮಾತ್ರ ಮಾಡಲ್ಲ. ಏನಂತೀರ ಸ್ವಾಮಿ? ಅಲ್ವಾ ಮತ್ತೆ? ನೋವಾಯ್ತ ಸ್ವಾಮಿ? ಯಾಕಪ್ಪ ಹಾಗೆ ಬಂದೆ? ನಮ್ ಕೂದಲನ್ನ ಕತ್ತರಿಸಿದ್ರೆ ಅವನ್ ಕತ್ರಿ ಮೈಲ್ಗೆ ಆಗುತ್ತಂತೆ. ಹಾಗನ್ನ ಅವನು? ಹೌದು. ಏನ್ ಜ, ನಾನು ನಂಗೆ ಇನ್ನು ದುಡ್ಡು ಕೊಡು, ನಾನು ಬೇರೆ ಅಂಗಡಿಗೆ ಹೋಗ್ತೀನಿ. ಯಾವ ಅಂಗಡಿಗೆ ಹೋದ್ರು ಇದೇ ರೀತಿ ಹೇಳ್ತಾರೆ ಅಂತ ಕಾಣುತ್ತೆ. ಮಂಜುಳಾ, ಇವನು ನೀನೇ ಕೂದಲು ಕತ್ತರಿಸ್ಬಿಡಮ್ಮ, ನಾಳೆ ಶಾಲೆಗೆ ಹೋಗ್ಲಿ. ಒಂಥರ ಇದಾನಲ್ಲ. ಹೌದು, ನಿಮ್ಮ ಅಕ್ಕ ಹೇಳ್ತಿದ್ರು ಊರಿಂದ ಬಂದಾಗಿಂದ ಮೈಯಲ್ಲಿ ಹುಷಾರಿಲ್ಲ ಅಂತ. ಅಥವಾ ನಾನು ಎರಡನೇ ಮದುವೆ ಮಾಡ್ಕೊಂಡಿದ್ದು ಅವನ ಮನಸ್ಸಿಗೆ ನೋವಾಗಿದೆಯೋ ಏನೋ. ನಿಮ್ಗೆ ಅನುಮಾನವೇ ಬೇಡ, ನಾನ್ ಮಕ್ಕಳನ್ನ
ಹೆತ್ತ ತಾಯಿಗಿಂತಲೂ ಹೆಚ್ಚು ಪ್ರೀತಿಯಿಂದ ನೋಡ್ಕೋತೀನಿ. ಭೀಮಾ, ಭೀಮಾ ಬಾಪ ನೋಡಪ್ಪ, ನನ್ನಿಂದ ನಿನ್ ಯಾವ ತೊಂದ್ರೂ ಬರೋದಿಲ್ಲಪ್ಪ. ನೀನ್ ಚೆನ್ನಾಗಿ ಓದಿ ಮುಂದೆ ಬರಬೇಕು ಅನ್ನೋದೇ ನನ್ನ ಆಸೆ. ಹೌದಪ್ಪ, ನಿಮ್ಮ ಅತ್ತೆಗೆ ವಯಸ್ಸಾಗಿದೆ, ನಿಮ್ ಯೋಗಕ್ಷೇಮ ನೋಡ್ಕೋಬೇಕು ಅಂತಲೇ ನಾನು ನಿಮ್ಮ ಮದುವೆ ಮಾಡ್ಕೊಂಡಿದ್ದು. ಇನ್ನ ನೀನು ಓದ್ಕೋ ಹೋಗಪ್ಪ. ಯಾಕಪ್ಪ ಒಂಥರ ಇದೀಯಾ? ಶಾಲೆಗೂ ಸರಿಯಾಗಿ ಹೋಗ್ತಾ ಇಲ್ಲ, ಏನಾಯ್ತೋ? ನಾನಿವತ್ತಿನಿಂದ ನನ್ನ ಕಾಲ್ಮೇಲೆ ನಿಂತ್ಕೊಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಬೊಂಬಾಯಿಗೆ ಹೋದ್ರೆ ಕೆಲಸ ಸಿಗುತ್ತೆ ಅಂತ ಗೊತ್ತಾಯ್ತು, ನಾನು ಬೊಂಬಾಯಿಗೆ ಹೋಗ್ತೀನಿ. ಅಲ್ವೋ, ಬೊಂಬಾಯಿಯಲ್ಲಿ ನೀನೆಲ್ಲಿ, ಅಲ್ಲಿಗೆ ಹೋಗಿ ಕೆಲಸ ಮಾಡೋ ವಯಸ್ಸ ನಿಂದು? ಸರಿನಪ್ಪ, ಅಲ್ಲಿಗೆ ಹೋಗಕ್ ದುಡ್ಡೆಲ್ಲಿದೆ? ನನಗ್ ಗೊತ್ತು ನಿನ್ ತಲೆಯಲ್ಲಿ ಇಂಥ ಯೋಚನೆ ಯಾಕೆ ಬಂತು ಅಂತ. ನಿಮ್ ತಂದೆ ಇನ್ನೊಂದ್ ಮದ್ವೆ ಆದ ಅಂತ ತಾನೆ? ನೋಡು, ಇಂಥ ಕೆಲ್ಸಕ್ ಬಾರದ ಯೋಚನೆನೆಲ್ಲ ಬಿಟ್ಟು ಚೆನ್ನಾಗಿ ಓದೋದನ್ ಕಲಿ. ನಿಮ್ ಚಿಕ್ಕಮ್ಮ ತುಂಬಾ ಒಳ್ಳೆಯವಳು, ನಮ್ಮನ್ನೆಲ್ಲ ತುಂಬಾ ಪ್ರೀತಿಯಿಂದ ಕಾಣ್ತಾ ಇದ್ದಾಳೆ. ಹೋಗು, ಹೋಗಿ ಓದ್ಕೋ ಹೋಗು. ಹೋಗಪ್ಪ, ಓದ್ಕೋ ಹೋಗು. ಅಲ್ವೋ, ಬೊಂಬಾಯಿಯಲ್ಲಿ ನೀನೆಲ್ಲಿ, ಅಲ್ಲಿಗೆ ಹೋಗಿ ಕೆಲಸ ಮಾಡೋ ವಯಸ್ಸ ನಿಂದು? ಸರಿನಪ್ಪ, ಅಲ್ಲಿಗೆ ಹೋಗಕ್ ದುಡ್ಡೆಲ್ಲಿದೆ? ಕೆಲಸ ಮಾಡಿಬಿಟ್ಟೆ.
ಮನಃಶಾಂತಿ ನನ್ನ ಉದ್ಧಾರ ಓದೋದ್ರಲ್ಲೇ ಇದೆ. ನನ್ನ ಮನಃಶಾಂತಿ ನನ್ನ ಉದ್ಧಾರ ಓದೋದ್ರಲ್ಲೇ ಇದೆ. ನನ್ನ ಮನಃಶಾಂತಿ ನನ್ನ ಉದ್ಧಾರ ಓದೋದ್ರಲ್ಲೇ ಇದೆ. ಊಟ ಮಾಡು ಬಾಪ್ಪ, ತುಂಬಾ ಹೊತ್ತಾಯ್ತು, ಬಾರೋ. ಬೇಡ, ಸುಮ್ಮನೆ ನಂಗೆ ತೊಂದರೆ ಕೊಡ್ಬೇಡ. ಭೀಮಾ, ಭೀಮಾ, ಇದನ್ನೆಲ್ಲ ನೋಡಿದ್ರೆ ಅವನಲ್ಲಿ ಏನೋ ಪರಿವರ್ತನೆ ಆಗಿರೋ ಕಾಣ್ತಿದೆ. ಅವನು ತೊಂದರೆ ಕೊಡೋದು ಬೇಡ, ನಡಿ. ಹೋದ ವಾರ ನಿಮಗೆಲ್ಲ ಸರಳ ಬಡ್ಡಿ ಬಗ್ಗೆ ವಿಷಯ ತಿಳಿಸಿದ್ದೆ. ಎರಡು ದಿನಗಳ ಹಿಂದೆ ಚಕ್ರ ಬಡ್ಡಿ ಬಗ್ಗೆನೂ ವಿವರಣೆ ಕೊಟ್ಟಿದ್ದೀನಿ. ಇವತ್ತು ಸರಳ ಬಡ್ಡಿಗೂ ಚಕ್ರ ಬಡ್ಡಿಗೂ ಇರೋ ವ್ಯತ್ಯಾಸನೂ ತಿಳಿಸಿದ್ದೀನಿ. ಈಗ ನಿಮ್ಮಲ್ಲಿ ಯಾರಾದ್ರೊಬ್ರು ಈ ಸಮಸ್ಯೆನ ಬಗೆಹರಿಸಬೇಕು. ನೀನ್ ಬಗೆಹರಿಸ್ತೀಯಾ? ಬೇಡ, ನೀ ಕೂತ್ಕೋ. ಭೀಮಾ, ನೀನ್ ಬಂದು ಬಿಡಿಸು. ನೋಡ್ದ್ಯಾ, ನಿನ್ನ ನೆರಳು ಬಿದ್ರೇನೆ ಬುತ್ತಿ ಮೈಲಿಗೆ ಆಗುತ್ತೆ. ನಿನಗೂ ನಿನ್ನ ಜನಾಂಗಕ್ಕೂ ವಿದ್ಯೆ ಯಾಕಯ್ಯ? ನಿಮಗೆ ಅಂತಾನೆ ಬೇರೆ ಕೆಲಸಗಳಿವೆಯಲ್ಲ, ಅವು ಮಾಡ್ಕೊಂಡ್ರತಾನೆ. ನಿನ್ ಕೆಲಸ ಎಷ್ಟಿದ್ಯೋ ಅಷ್ಟು ಮಾತ್ರ ನೋಡ್ಕೊಳ್ಳಿ, ನನ್ನ ವಿಷಯ ಎಲ್ಲ ನಿಮ್ಗೆ ಯಾಕೆ? ಹ್ಮ್,
ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ಆ ರಾಮ್ಜಿ, ನಿಮ್ಮನ್ನೊಂದು ಮಾತು ಕೇಳಬೇಕಾಗಿತ್ತಲ್ಲ. ಹೇಳಿ ಮೇಷ್ಟ್ರೆ. ಇತ್ತೀಚೆಗೆ ಭೀಮನಿಗೆ ಯಾರಾದ್ರೂ ಅಂದ್ರ? ಇಲ್ವಲ್ಲ. ಯಾಕೆ ಮೇಷ್ಟ್ರೆ? ಅವನು ಮೊದಲಿನ ತರ ಇಲ್ಲ ರಾಮ್ಜಿ. ಅವನ ನಡವಳಿಕೆ ತುಂಬಾ ಬದಲಾಗಿದೆ. ಶಾಲೆಗೆ ತಪ್ಪಿಸ್ಕೊಳ್ಳಲ್ಲ, ಚೆನ್ನಾಗಿ ಓದ್ತಿದ್ದಾನೆ. ಅವನಾಯ್ತು, ಅವನ ಓದಾಯ್ತು, ಅದಕ್ಕೆ ಕೇಳಿದೆ. ತುಂಬಾ ಸಂತೋಷ ಮೇಷ್ಟ್ರೆ. ನನಗೆ ಬರ್ತಿರೋ ಪೆನ್ಷನ್ ಹಣ ಸಾಲದೆ ನನ್ನ ಮಗಳು ಒಡವೆಗಳನ್ನ ಅಡವಿಟ್ಟು ಸಾಲ ಮಾಡಿ ಅವನು ಓದಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಅವನಿಗೋಸ್ಕರ ಹೊಸ ಪುಸ್ತಕ ತಂದಿದ್ದೀನಿ. ಈಗ ನಿಮ್ ಮಾತು ಕೇಳಿ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ಮೇಷ್ಟ್ರೆ. ಇನ್ನು ಅವನ ಯೋಚನೆ ಬಿಟ್ಬಿಡಿ, ಮುಂದಕ್ಕೆ ಓದಿಸೋದಕ್ಕೆ ಪ್ರಯತ್ನ ಪಡಬೇಕು ಅಷ್ಟೇ. ಆಯ್ತು ಮೇಷ್ಟ್ರೆ, ನಾನೇನು ಬರ್ತೀನಿ. ಹಾ, ನಾನು ಸಂಸ್ಕೃತ ಕಲಿಯಬೇಕು ಸರ್, ಅದಕ್ಕೆ ಅಡ್ಮಿಷನ್ ಬೇಕು. ಅದೇನು ಸಂಸ್ಕೃತ ಕಲಿಯಕ್ಕೆ ಅಷ್ಟೊಂದು ಆಸಕ್ತಿ? ನಮ್ಮ ವೇದ ಶಾಸ್ತ್ರ ಪುರಾಣಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಅದು ಮುಖ್ಯ ಅಂತ ಗೊತ್ತಾಯ್ತು. ದಯವಿಟ್ಟು ಕೊಡ್ಸಿ ಸರ್. ಆಹಾ, ನೋಡಯ್ಯ, ಸಂಸ್ಕೃತನ ಕಲಿಯೋರು ಕಲ್ಸೋರು ಬೇರೆ ಇದ್ದಾರೆ, ನಿನಗೂ ನಿನ್ನ ಜನಾಂಗಕ್ಕೂ ಅಲ್ಲ. ಹೋಗಿ ಪರ್ಷಿಯನ್ನೋ ಅರೇಬಿಕ್ಕೋ ತಮಿಳೋ ಕಲಿ. ನಾನು ಕಲಿತೆ ಕಲಿತೀನಿ. ಅಪ್ಪಾಜಿ. ಏನಪ್ಪ? ನಾನು ಸಂಸ್ಕೃತನ ಕಲಿಬೇಕು ಅಂತ ಕೇಳಿದ್ದಕ್ಕೆ ನೀನ್ ಕಲಿಯೋಕಾಗಲ್ಲ, ಅದನ್ನ ಕಲಿಯೋರು ಕಲಿಸೋರು ಬೇರೆ ಇದ್ದಾರೆ ಅಂತ ಹೇಳಿಬಿಟ್ರು. ನಾನು ಕಲಿಲೇಬೇಕಪ್ಪಾಜಿ, ಅದಕ್ಕೆ ಟ್ಯೂಷನ್ ಫೀಸ್ ಬೇಕು. ನೋಡಪ್ಪ, ನೀನು ಗೊತ್ತಿಲ್ಲದೆ ಇರೋದು ಏನಿದೆ? ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಿಮ್ಮ ಅಕ್ಕಂದ್ರ ಹತ್ರ ಸಾಲ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟೆ. ಕಲೀಲೇಬೇಕು ಅನ್ನೋ ಶ್ರದ್ಧೆ ಇರೋನಿಗೆ ಟ್ಯೂಷನ್ನೇ ಬೇಕಾಗಿಲ್ಲ. ಮಹಾಭಾರತದ ಏಕಲವ್ಯ ಕೂಡ ಒಬ್ಬ ಶೂದ್ರ, ಅವನು ದ್ರೋಣಾಚಾರ್ಯರನ್ನು ತನಗೂ ವಿದ್ಯೆ ಕಲಿಸಿಕೊಡಿ ಎಂದು ಕೇಳಿದಾಗ ನೀನು ಅರ್ಹನಲ್ಲ ಎಂದು ಹೇಳಿದರು. ಆದರೆ ಏಕಲವ್ಯ ಆಚಾರ್ಯರ ಪ್ರತಿಮೆಯನ್ನು ಮಾಡಿಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿ ಅಸಾಧಾರಣ ಬಿಲ್ಲುಗಾರನಾಗಿಯೇ ಬಿಟ್ಟ. ಏಕಲವ್ಯ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಒಂದು ದಿನ ಶಬ್ದವೇಧಿ ವಿದ್ಯೆಯನ್ನು ಪ್ರಯೋಗ ಮಾಡಿದ. ಅದೇ ಮಾರ್ಗವಾಗಿ ಬಂದ ದ್ರೋಣಾಚಾರ್ಯರಿಗೆ ಇದನ್ನು ನೋಡಿ ಸಖೇದ ಆಶ್ಚರ್ಯವಾಯಿತು. ಆಚಾರ್ಯರು ಯಾರು ನಿನ್ನ ಗುರು ಎಂದು ಕೇಳಿದಾಗ ನೀವೇ ಎಂದು ಅವರ ಪ್ರತಿಮೆಯನ್ನೇ ತೋರಿಸಿದ. ಗುರುಗಳ ಬಯಕೆಯಂತೆ ಗುರುದಕ್ಷಿಣೆಯಾಗಿ ತನ್ನ ಬಲಗೈ ಹೆಬ್ಬರಳನ್ನೇ ಕತ್ತರಿಸಿಕೊಟ್ಟ. ಅಲ್ಲ ಅಪ್ಪಾಜಿ, ದ್ರೋಣಾಚಾರ್ಯರನ್ನ ಗುರುಗಳ ಗುರು ಅಂತಾರೆ, ಅಂಥವರು ಒಬ್ಬ ಶೂದ್ರನ ಬೆರಳನ್ನು ತಗೊಂಡ್ಬಿಟ್ರಲ್ಲ. ಅದೆಲ್ಲ ದೊಡ್ಡವ್ರ ಸಮಾಚಾರ. ಸದ್ಯಕ್ಕೆ ನಿನ್ ಓದನ ಕಡೆ ಗಮನ ಕೊಡು ಬಾಪ. ಬಲರಾಮ, ನೀವು ಅಲ್ಲೆಲ್ರು ಕುಳಿತ್ಕೊಳ್ಳೋದು ಹೇಳ್ರು, ಎದ್ದೇಳ್ರು, ಅಲ್ಲಿ ಹೋಗ್ರು.
ಎಲ್ಲೋಗ್ತಾ ಬಾಯಾರಿಕೆ ಆಗ್ತಿದೆ. ನೀರು ಇಲ್ಲಿರೋ ನೀರು ನಿನಗೂ ನಿನ್ನ ಜನಾಂಗಕ್ಕಲ್ಲ, ಮುಟ್ಟಬೇಡ. ಈ ನೀರು ತಗೊಂಡು ಹೋಗಿ ಅವನ ಬಾಯಿನಲ್ಲಿ ಹಾಕು. ಸರಿಯಾಗಿದ್ಯಾ ಸರ್? ಹೋಗಂದ್ರೆ ಹೋಗ್ಬೇಕು. ಭೀಮಾ, ಇದೇನಪ್ಪ ರಾತ್ರಿ ಎಲ್ಲ ಓದ್ತಿದ್ಯಾ? ನಿಮ್ಗೆ ಗೊತ್ತಲ್ಲ ಅಪ್ಪಾಜಿ, ನನಗೆ ಇವತ್ತಿಂದ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಅಂತ. ಸರಿ, ಹೋಗಿ ಸ್ನಾನ ಮಾಡು. ಪ್ರಿಯ ಬಾಂಧವರೇ, ನಮ್ಮ ನೆಚ್ಚಿನ ಸಮಾಜ ಸೇವಕರಾದಂಥ ಶ್ರೀಯುತ ಕೆಲೋಸ್ಕರ್ ಅವರೇ ಹಾಗೂ ಸುಬೇದಾರ್ ರಾಮ್ಜಿ ಅವರೇ, ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಯಾಕೆ ಸೇರಿದ್ದೀವಿ ಅಂತ ನಿಮಗೆಲ್ಲ ಗೊತ್ತಿದೆ.
ಚಿರಂಜೀವಿ ಭೀಮ, ನಿಮ್ಮ ಭೀಮ, ನಿಮ್ಮ ಭೀಮನಲ್ಲ ನನ್ನ ಭೀಮ. ನನ್ನ ಭೀಮನೂ ಅಲ್ಲ, ನಮ್ಮೆಲ್ಲರ ನೆಚ್ಚಿನ ಭೀಮ. ಮುಂಬೈಯ ಎಲ್ಫಿನ್ ಸ್ಟೋನ್ ಹೈಸ್ಕೂಲ್ನಿಂದ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ. ಈ ವಿಷಯ ನಮ್ಮೆಲ್ರಿಗೂ, ಹೆಚ್ಚಾಗಿ ಮಹಾರ ಆಗಿರೋ ನಿಮ್ಮೆಲ್ರಿಗೂ ಹೆಮ್ಮೆ ಹಾಗೂ ಗರ್ವ ಪಡುವಂತಹ ವಿಚಾರವೇ ಸರಿ. ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಜನಾಂಗದವರು ವಿದ್ಯಾಭ್ಯಾಸ ಮಾಡೋದಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಸಮಾಜ ಸೇವೆ ಮಾಡ್ತಾ ಬಂದಿರೋ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮಕ್ಕಳು ಗೋಣಿ ಚೀಲ ಹಾಕೊಂಡು ತರಗತಿಯಲ್ಲಿ ಮೂಲೆಯಲ್ಲಿ ಕೂತ್ಕೋಬೇಕು, ಮೇಷ್ಟ್ರು ಅವ್ರ ಕಡೆ ನೋಡೋದೇ ಇಲ್ಲ, ಅವ್ರು ಏನು ಪಾಠ ಹೇಳ್ತಾರೆ ಅಂತ ನಿಮ್ಮ ಮಕ್ಕಳಿಗೆ ಕೇಳಿಸೋದೇ ಇಲ್ಲ. ದಾಹ ಆದ್ರೆ ನಿಮ್ಮ ಮಕ್ಕಳು ಬೇರೆ ಹುಡುಗರಾಗೆ ಸ್ವತಂತ್ರವಾಗಿ ನೀರು ಕುಡಿಯೋದಕ್ಕೂ ಆಗೋದಿಲ್ಲ, ಬೇರೆ ವಿದ್ಯಾರ್ಥಿಗಳು ತರಗತಿಯಲ್ಲಿ ನಿಮ್ಮ ಹುಡುಗರ ಜೊತೆ ಸೇರೋದಿಲ್ಲ. ಇಂಥ ಎಲ್ಲಾ ಅವಮಾನಗಳನ್ನು ಅನುಭವಿಸ್ತಾ ನಮ್ಮ ನೆಚ್ಚಿನ ಭೀಮ ನಿಜವಾದ ಭೀಮನಂತೆ ಮೆಟ್ರಿಕ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ. ಇದು ನಿಜವಾಗ್ಲೂ ಹೆಮ್ಮೆ ಪಡುವಂತಹ ವಿಚಾರವೇ ಸರಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಭೀಮನ ತಂದೆಗೆ ಸ್ವಾಮೀಜಿಗಳು ಹೇಳಿದಾಗೆ ಭೀಮ ತನ್ನ ಹೆಸರನ್ನ ಇತಿಹಾಸದಲ್ಲಿ ಉಳಿಸ್ಕೋತಾನೆ ಅಂತ ನನಗನ್ನಿಸ್ತಾ ಇದೆ. ಭೀಮನ ತಂದೆ ರಾಮ್ಜಿ ತನ್ನ ಮಗನ ಓದಿಸೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗ್ ಗೊತ್ತು. ಹಣ ಇಲ್ಲದಾಗ ತನ್ನ ಹೆಣ್ಣು ಮಕ್ಕಳ ಹತ್ರ ಸಾಲ ಮಾಡಿ ಹಣ ಒದಗಿಸಿದ್ದಾರೆ. ಇಲ್ಲಿ ನೆರೆದಿರತಕ್ಕಂಥ ನಿಮ್ಮೆಲ್ಲರ ಮಕ್ಕಳು ಭೀಮನಾಗೆ ಕಷ್ಟಪಟ್ಟು ಓದಿ ಮುಂದೆ ಬರಬೇಕು ಅಂತ ನನ್ನ ಆಸೆ. ಜೊತೆಗೆ ಇನ್ನೂ ಒಂದ್ಸಾರಿ ಭೀಮನಿಗೆ ಶುಭ ಹಾರೈಸ್ತಾ ಬುದ್ಧನ ಜೀವನ ಚರಿತ್ರೆ ಇರೋ ಈ ಪುಸ್ತಕನ ಅವನಿಗೆ ಕೊಡ್ತಾ ಇದ್ದೀನಿ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ಈ ಸಂದರ್ಭದಲ್ಲಿ ಶ್ರೀಯುತ ಕೆಲಸ್ಕರ್ ಅವರು ಎರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರಿಯ ಬಾಂಧವರೇ, ಶ್ರೀಮಾನ್ ಎಸ್ ಕೆ ಬೋಲಿಯವರೇ ಹಾಗೂ ಸುಬೇದಾರ್ ರಾಮ್ಜಿ ಅವರೇ, ಇವತ್ತಿನ ದಿವಸ ಭೀಮ ಏನ್ ಸಾಧಿಸಿದ್ದಾನೋ ಅದು ಬರೀ ದಲಿತ ವರ್ಗದ ಯುವಕರಿಗಲ್ಲ, ಇಡೀ ನಮ್ಮ ಭಾರತ ದೇಶದ ಯುವ ಪೀಳಿಗೆಗೆ ಒಂದು ಆದರ್ಶಪ್ರಾಯವಾಗಿದೆ. ಹಣಕಾಸಿನ ವಿಷಯದಲ್ಲಿ ಶ್ರೀರಾಮ್ಜಿಯವರು ಬಹಳ ಕಷ್ಟದಲ್ಲಿದ್ದಾರೆ ಅಂತ ತಿಳಿದು ಬಂತು. ಈ ವಿಷಯನ ಬರೋಡ ಮಹಾರಾಜರಾದಂತಹ ಶ್ರೀಮಾನ್ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರಿಗೆ ತಿಳಿಸಿದ್ದೇನೆ. ಅವರು ಭೀಮನಿಗೆ ತಿಂಗಳಿಗೆ 25 ರೂಪಾಯಿನಂತೆ ಸ್ಕಾಲರ್ಶಿಪ್ ಕೊಡೋದಿಕ್ಕೆ ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡಿದ್ದಾರೆ. ನಾನು ಭೀಮನಿಗೆ ಶುಭ ಹಾರೈಸುತ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಏನ್ ರಾಮ್ಜಿ, ಭೀಮನ ಯೂನಿವರ್ಸಿಟಿ ಎಜುಕೇಶನ್ಗೆ ಸೇರಿಸ್ತಾರೆ ತಾನೇ? ನಿಮಗ್ ತಿಳಿದೇ ಇರೋದೇನಿದೆ, ಆರ್ಥಿಕವಾಗಿ ತುಂಬಾ ದುಸ್ಥಿತಿಯಲ್ಲಿದ್ದೀನಿ. ಆದರೂ ಇವನು ವಿದ್ಯಾಭ್ಯಾಸಕ್ಕಾಗಿ ಯಾವತ್ತಾವಕ್ಕೂ ಸಿದ್ಧವಾಗಿದ್ದೀನಿ. ಏನಪ್ಪ ನಿನ್ ಮದುವೆ ಅಂತ ಕೇಳ್ಪಟ್ಟೆ. ನೀನ್ ಮದುವೆ ಆಗೋ ಹುಡುಗಿ ರಾಮಿ ತುಂಬಾ ಒಳ್ಳೆಯವಳು ಅಂತ ಗೊತ್ತಾಯ್ತಪ್ಪ. ದೇವರು ನಿಮ್ಮನ್ನ ಚೆನ್ನಾಗಿಟ್ಟೆ.
ಏನ್ರಪ್ಪ ಮದುವೆ ಮಾಡಕ್ಕೆ ಬೇರೆ ಸ್ಥಳನೇ ಸಿಗ್ಲಿಲ್ವೇ? ಇದಕ್ಕಿಂತಲೂ ಒಳ್ಳೆ ಜಾಗ ನಮ್ಗೆಲ್ ಸಿಗುತ್ತೆ ಹೇಳಿ? ಇವತ್ತಿನಿಂದ ರಾಮಿ ಅಲ್ಲ, ರಮಾಬಾಯಿ. ಮುಗಿಲಿಲ್ವಾ? ಮಾರ್ಕೆಟ್ಗೆ ಮೀನ್ ಬರೋ ಹೊತ್ತಾಯ್ತು, ಮುಗಿಸ್ಕೊಂಡು ಹೋಗಿ. Today I would like to deal with the three major concepts in political philosophy. They are liberty, fraternity and equality. These three concepts have been defined by various political thinkers and philosophers in different ways. For our understanding, liberty means
the eager maintenance of that atmosphere in which men have the opportunity to be their best selves. Liberty, therefore, is a product of rights, where the individual is entirely free to develop his faculties without interfering with the social business of others. The individual's liberty does not depend upon the pleasure of others. No groups of men must be in a position to encroach upon the individual's enjoyment of liberty attached to him as a citizen. Secondly, fraternity means brotherhood, where the individual loves everyone and treats everyone as his own brother. In a society where there is an atmosphere of fraternity, the individual feels stronger and strives hard for the overall development of his country. Fraternity keeps away suppression and oppression from the minds of individuals. A weak and meek individual is not subjected to hatred, insults, and indignities. He is always given a helping hand in distress. Lastly, equality means that no man shall be so placed in society that he can overreach his neighbor to the extent which constitutes a denial of the latter's citizenship. It means that the individual moves forward to any office in the state for which men are prepared to choose him. It means that adequate opportunities are laid open to all. It also means that even if the individual's voice be weighed as less weighty than that of another, it must yet receive consideration in the decisions that are made. To conclude, I would like to say that there cannot be a society without liberty, fraternity, and equality. If at all there is one, it is bound to collapse. ಕೂತ್ಕೊಂಡು ಹೋಗ್ತೀಯಾ, ನಿಂತ್ಕೊಂಡು ಹೋಗ್ತೀಯಾ, ರಾತ್ರಿನೂ ಹೋಗ್ತೀಯಾ, ಹಗಲು ಹೋಗ್ತೀಯಾ, ಮರ ಕೆಳಗೂ ಹೋಗ್ತೀಯಾ, ಏನಪ್ಪ ಸಮಾಚಾರ? ಟೀ ಕೊಡಿ. ಇಲ್ಲ. ಎಷ್ಟೋ ಧೈರ್ಯ ನಿನಗೆ. ನಾಳೆ ಶಾಲೆಗೆ ಹೋಗ್ಬೇಕು, ಚೌರ ಮಾಡಿ. ನಿನಗ ನಾ ನಿನಗೆ ಚೌರ ಮಾಡಿದ್ದು ಈ ಊರಿನ ಕೆಲವು ಜನಕ್ಕೆ ಗೊತ್ತಾದ್ರೆ ನಾನು ಅಂಗಡಿ ಮುಚ್ಚೋದು ಅಲ್ಲದೆ
ಈ ಊರಿಂದನೇ ಒದ್ದೋಡಿಸ್ಬಿಡ್ತಾರೆ. ತಮ್ಮ, ನನ್ನ ಹೊಟ್ಟೆ ಮೇಲೆ ಯಾಕಪ್ಪ ಹೊಡಿತೀಯ? ನಿನ್ ಯಾರಾದ್ರೂ ನೋಡಕ್ ಮುಂಚೆ ಇಲ್ಲಿಂದ ಹೊರಟೋಗಪ್ಪ. ಹೋಗಯ್ಯ. ಏಯ್ ಹೋಗಯ್ಯ ಅಂದ್ರೆ ಬೀದಿ ಲೋಗ ಎಮ್ಮೆಗೆ ಬೇಕಾದ್ರೆ ಚೌರ ಮಾಡ್ತೀನೋ ಹೊರತು ಈ ಜನಕ್ ಮಾತ್ರ ಮಾಡಲ್ಲ. ಏನಂತೀರ ಸ್ವಾಮಿ? ಅಲ್ವಾ ಮತ್ತೆ, ಈಗ ನಿಮ್ಮಲ್ಲಿ ಯಾರಾದ್ರೊಬ್ರು ಈ ಸಮಸ್ಯೆನ ಬಗೆಹರಿಸ್ಬೇಕು. ನೀನ್ ಬಗೆಹರಿಸ್ತೀಯ? ಬೇಡ, ನೀ ಕೂತ್ಕೋ. ಭೀಮಾ, ನೀನ್ ಬಂದ್ಬಿಡಿಸು. ನೋಡ್ದ್ಯಾ, ನಿನ್ನ ನೆರಳು ಬಿದ್ರೇನೆ ಬುತ್ತಿ ಮೈಲಿಗೆ ಆಗುತ್ತೆ. ನಿನಗೂ ನಿನ್ನ ಜನಾಂಗಕ್ಕೂ ವಿದ್ಯೆ ಯಾಕಯ್ಯ? ನಿಮ್ಗೆ ಅಂತಾನೆ ಬೇರೆ ಕೆಲಸಗಳಿವೆಯಲ್ಲ, ಅವು ಮಾಡ್ಕೊಂಡ್ರತಾನೆ. ನಿಮ್ ಕೆಲಸ ಎಷ್ಟಿದ್ಯೋ ಅಷ್ಟು ಮಾತ್ರ ನೋಡ್ಕೊಳ್ಳಿ, ನನ್ನ ವಿಷಯ ಎಲ್ಲ ನಿಮ್ಗೆ ಯಾಕೆ? ಹೌ ಲಾಂಗ್ ದೀಸ್ ಇನ್ಸಲ್ಟ್ಸ್, ಇಂಡಿಗ್ನಿಟೀಸ್ ಅಂಡ್ ಹ್ಯೂಮಿಲಿಯೇಷನ್ಸ್ ಶುಡ್ ಕಂಟಿನ್ಯೂ? The Hindu society in which you are born is not in a mood to change its heart and mind. The only way is to fight. To fight, power is necessary. Power comes out of knowledge. Knowledge can be acquired only by hard work and self-denial. Arise, awake, and take no rest till you release your people from perpetual bondage and slavery. ಭೀಮಾ, ಇಂಟರ್ಮೀಡಿಯೇಟ್ ಮುಗಿಸಿ ಬಿ ಎಗ್ ಬಂದಿದ್ದೀಯ, ಪರೀಕ್ಷೆ ಹತ್ರ ಬರ್ತಾ ಇದೆ. ನಿನ್ ಕ್ಲಾಸ್ ಪುಸ್ತಕ ಬಿಟ್ಟು ಬೇರೆ ಯಾವ್ಯಾವುದೋ ಪುಸ್ತಕ ಓದ್ತಾ ಇದೀಯಲ್ಲಪ್ಪ. ಪುಸ್ತಕ ಓದೋದನ್ನ ಬಿಟ್ರೆ ಬೇರೆ ಮನರಂಜನೆ ನನಗೆ ಯಾವ್ದಿದೆ ಅಪ್ಪಾಜಿ? ಸರಿನಪ್ಪ, ವಾತಾವರಣದಲ್ಲಿ ಹೇಗಪ್ಪ ಓದ್ತೀಯ? ಈಗ ನಿನ್ ಮಲಗು, ಶಬ್ದಗಳು ಕಡಿಮೆ ಆದ್ಮೇಲೆ ಕೇಳಿಸ್ತೀನಿ, ಆಮೇಲೆ ಓದಿವಿ ಅಂತೆ. ಸರಿ ಅಪ್ಪಾಜಿ. ಭೀಮಾ, ಭೀಮಾ,
Time, please. Stop writing. ನಾನು ಬಿ ಎ ಬಿಟ್ಟೆ. ಅಪ್ಪಾಜಿ, ಮಹಾರಾಜರ ಹತ್ರ ಸ್ಕಾಲರ್ಶಿಪ್ ಪಡೆದಾಗ ಮಾಡಿದ ಅಗ್ರಿಮೆಂಟ್ನಂತೆ ನಾನು ಅವ್ರ ರಾಜ್ಯದಲ್ಲೇ ಕೆಲಸ ಮಾಡ್ತೀನಿ. ಇನ್ನು ನನ್ನ ಓದಿನ ವಿಷಯದಲ್ಲಿ ನಿಮ್ಗೆ ತೊಂದರೆ ಕೊಡಲ್ಲ ಅಪ್ಪಾಜಿ. ಟೆಲಿಗ್ರಾಮ್ ಅಪ್ಪಾಜಿ. ನೀನ್ ಟ್ರಾನ್ಸ್ಲೇಷನ್ ಎಕ್ಸರ್ಸೈಸ್ ಕೊಡು. ಗುಡ್, ಸರಿಯಾಗಿದೆ. ಬಲರಾಮ, ನಿನ್ ಗ್ರಾಮರ್ ಎಕ್ಸರ್ಸೈಸ್ ಕೊಡು. ಇದೇನಪ್ಪ ತಪ್ಪು ಮಾಡಿದ್ಯಲ್ಲ? ದ ಸನ್ ರೈಸಸ್ ಆನ್ ದ ಈಸ್ಟ್ ಅಲ್ಲ, ದ ಸನ್ ರೈಸಸ್ ಇನ್ ದ ಈಸ್ಟ್. ಇದು ಹಾಗೇನೆ, ಡೇರ್ ಕೇಮ್ ಎ ಜೈಂಟ್ ಅಟ್ ಮೈ ಡೋರ್ ಅಲ್ಲ, ಟು ಮೈ ಡೋರ್. ತಗೋ, ತಿದ್ಕೋ. Thank you.
ಭೀಮಾ, ಇದೇನಪ್ಪ ರಾತ್ರಿ ಎಲ್ಲ ಓದ್ತಿದ್ಯಾ? ನಿಮ್ಗೆ ಗೊತ್ತಲ್ಲ ಅಪ್ಪಾಜಿ, ನನಗೆ ಇವತ್ತಿಂದ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಅಂತ. ಸರಿ, ಹೋಗಿ ಸ್ನಾನ ಮಾಡು. ಭೀಮಾ, ಇಂಟರ್ಮೀಡಿಯೇಟ್ ಮುಗಿಸಿ ಬಿ ಎಗೆ ಬಂದಿದ್ದೀಯಾ, ಪರೀಕ್ಷೆ ಹತ್ರ ಬರ್ತಾ ಇದೆ. ನಿನ್ನ ಕ್ಲಾಸ್ ಪುಸ್ತಕ ಬಿಟ್ಟು ಬೇರೆ ಯಾವ್ಯಾವುದೋ ಪುಸ್ತಕ ಓದ್ತಾ ಇದೀಯಲ್ಲಪ್ಪ. ಪುಸ್ತಕ ಓದೋದನ್ನ ಬಿಟ್ರೆ ಬೇರೆ ಮನರಂಜನೆ ನನಗೆ ಯಾವುದಿದೆ ಅಪ್ಪಾಜಿ? ಸರಿನಪ್ಪ, ಈ ವಾತಾವರಣದಲ್ಲಿ ಹೇಗಪ್ಪ ಓದ್ತೀಯ? ಈಗ ನಿನ್ನ ಮಲಗು, ಶಬ್ದಗಳು ಕಡಿಮೆ ಆದ್ಮೇಲೆ ಕೇಳಿಸ್ತೀನಿ, ಆಮೇಲೆ ಓದಿವಿ ಅಂತೆ. ಸರಿ ಅಪ್ಪಾಜಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ವಿಷಯ? ನನ್ನ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ. ನಮ್ಮ ಪ್ರೀತಿಯ ಮಹಾರಾಜರಾದ ಸಯಾಜಿರಾವ್ ಗಾಯಕ್ವಾಡ್ ಅವರ ಸನ್ನಿಧಿಯಲ್ಲಿ ಸಂದರ್ಶನವಿದೆ. ಹಾಗೇನು? ತುಂಬಾ ಸಂತೋಷ. ಸಂದರ್ಶನದ ಉದ್ದೇಶ? ನಾನು ವಿದೇಶಕ್ಕೆ ಹೋಗಲು ತಮ್ಮ ಆಸ್ಥಾನದಲ್ಲಿ ಮನವಿ ಮಾಡಿಕೊಂಡಿದ್ದ ಅರ್ಜಿ ಬಗ್ಗೆ. ಇದೇ ಅರ್ಜಿ. ಸ್ವಲ್ಪ ಸಮಯ ಕೂತ್ಕೊಳ್ಳಿ, ಬರ್ತೇನೆ. ಬನ್ನಿ. ನೀವೇ ತಾನೇ ಭೀಮರಾವ್ ರಾಮ್ಜಿ ಅಂಬೇಡ್ಕರ್? ಹೌದು ಮಹಾಸ್ವಾಮಿ, ನಾನೇ. ನಿಮ್ಮ ಬಗ್ಗೆ ವಿವರಗಳೇನು? ಮಹಾಸ್ವಾಮಿ, ತಮ್ಮ ಆಶ್ರಯ ಹಾಗೂ ದಯೆಯಿಂದ ನಾನು ಬಿ ಎ ಪರೀಕ್ಷೆಯಲ್ಲಿ ಪಾಸಾಗಿದ್ದೇನೆ. ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ಹೋಗಲು ಇಷ್ಟಪಡುತ್ತೇನೆ. ವಿದೇಶಕ್ಕೆ ಹೋಗುವ ಉದ್ದೇಶ? ಮಹಾಸ್ವಾಮಿ, ಅಮೆರಿಕವು ಸ್ವಾತಂತ್ರ್ಯ, ಸಮಾನತೆ ಹಾಗೂ ಸೋದರತ್ವದಿಂದ ಕೂಡಿದ್ದು, ವಾಷಿಂಗ್ಟನ್ ಹಾಗೂ ಅಬ್ರಹಾಂ ಲಿಂಕನರಿದ್ದ ಭೂಮಿ ಎಂದು ಕೇಳಿದ್ದೇನೆ, ಓದಿದ್ದೇನೆ. ಆದ್ದರಿಂದ ನಾನು ಅಲ್ಲಿಗೆ ಹೋಗಿ ಎಷ್ಟು ಸಾಧ್ಯವೋ ಅಷ್ಟು ಜ್ಞಾನ ಭಂಡಾರವನ್ನು ಸಂಪಾದಿಸಲಿಚ್ಛಿಸುತ್ತೇನೆ. ನೀನು ಸಂಪಾದಿಸಲಿಚ್ಛಿಸಿರುವ ಜ್ಞಾನ ಭಂಡಾರವನ್ನ ಸಂಪಾದಿಸಿದ ನಂತರ ಏನು ಮಾಡಬೇಕೆಂದಿರುವೆ? ವಿದೇಶದಿಂದ ಹಿಂತಿರುಗಿದ ನಂತರ ನಾನು ನನ್ನ ಜನಾಂಗಕ್ಕೆ ಮತ್ತು ನಿಮ್ಮ ರಾಜ್ಯಕ್ಕೆ, ಆಮೇಲೆ ನಮ್ಮ ದೇಶಕ್ಕೋಸ್ಕರ ನನ್ನನ್ನೇ ಮುಡಿಪಾಗಿಡಬೇಕೆಂದಿದ್ದೇನೆ ಸ್ವಾಮಿ. ನಿನ್ನ ಸೇವೆಯನ್ನು ಮುಡಿಪಾಗಿಡುವಾಗ ನಮ್ಮ ದೇಶವನ್ನೇಕೆ ಕೊನೆಯಲ್ಲಿ ಆರಿಸಿಕೊಂಡೆ? ಮಹಾಸ್ವಾಮಿ, ತಮಗೆ ಗೊತ್ತಿಲ್ಲದ್ದು ಏನಿದೆ? ಈ ದೇಶದಲ್ಲಿ ನಮ್ಮ ಜನಾಂಗದವರು ಸಹಸ್ರಾರು ವರ್ಷಗಳಿಂದ ನೋಡಬಾರದವರು, ಕೇಳಬಾರದವರು ಹಾಗೂ ಮುಟ್ಟಬಾರದವರಾಗಿಯೇ ಉಳಿದಿದ್ದಾರೆ. ನಾನು ಬಿ ಎ ಪದವೀಧರನಾಗಿದ್ದು ನನ್ನ ಭಾಗಕ್ಕೆ ಅದೊಂದು ಸಾಧಿಸಲು ಅಸಾಧ್ಯವಾದ ವಿಚಾರವೆಂದು ಎಲ್ಲರೂ ಹೇಳುತ್ತಿದ್ದಾರೆ. ಆದರೂ ನಾನು ಅಸ್ಪೃಶ್ಯನಾಗಿಯೇ ಉಳಿದಿದ್ದೇನೆ. ಈ ಮಟ್ಟಕ್ಕೇರಿದ ನನ್ನ ವಿದ್ಯಾರ್ಹತೆಯು ಹಿಂದೂ ಸಮಾಜದಲ್ಲಿ ನನ್ನ ಯೋಗ್ಯತೆಯನ್ನು ಬದಲಾಯಿಸಿಲ್ಲ. ಆದ್ದರಿಂದ ನನ್ನ ಜನಾಂಗಕ್ಕೆ ಮೊದಲು ದುಡಿಯಬೇಕೆಂದು ನನ್ನ ಅಂತರಾತ್ಮ ಹೇಳುತ್ತಿದೆ. ನಾನು ತಮ್ಮ ಉಪ್ಪು ತಿಂದವನು,
ತಮ್ಮದೈ ಇದ್ದುದರಿಂದ ಮಾತ್ರ ನಾನು ಇಂದು ಏನು ಸಾಧಿಸಿದ್ದೇನೆಯೋ ಅದನ್ನು ಸಾಧಿಸಲು ಸಾಧ್ಯವಾಯಿತು. ಆದ್ದರಿಂದ ನಾನು ಆತ್ಮಪೂರ್ವಕವಾಗಿ ತಮ್ಮ ಮತ್ತು ತಮ್ಮ ರಾಜ್ಯದ ಋಣವನ್ನು ತೀರಿಸಲು ಇಷ್ಟಪಡುತ್ತೇನೆ. ಈ ಎರಡೇ ನನ್ನ ಆದ್ಯತೆಗಳು. ಒಮ್ಮೆ ನಾನು ಎರಡು ಆದ್ಯತೆಗಳನ್ನು ಗಳಿಸಿಕೊಂಡರೆ ತಾನಾಗಿಯೇ ಅದರ ಫಲಿತಾಂಶ ದೇಶಕ್ಕೆ ಸೇವೆ ಮಾಡಿದಂತಾಗುತ್ತದೆ. ಆದ್ದರಿಂದ ನಮ್ಮ ದೇಶಕ್ಕೆ ನಾನು ಕೊನೆ ಆದ್ಯತೆ ಕೊಟ್ಟಿದ್ದೇನೆಂದು ಹೇಳಲಾಗದು ಸ್ವಾಮಿ. ಶಬಾಷ್, ಹೇಗಾದರೂ ಇರಲಿ, ನೀನು ಹಿಂದಿರುಗಿದ ನಂತರ ನಿನ್ನ ವಿಚಾರಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತವೆ ಮತ್ತು ನೀನು ನಮ್ಮ ದೇಶದ ಏಳ್ಗೆಗೆ ಆದ್ಯತೆ ನೀಡಿ ದುಡಿಯುವಂತವನಾಗುತ್ತೀಯೇ. ಅಲ್ಲದೆ ನೀನು ಸಂಪಾದಿಸಲಿಚ್ಛಿಸಿರುವ ಜ್ಞಾನ ಭಂಡಾರದಿಂದ ಒಬ್ಬ ಶ್ರೇಷ್ಠ ದೇಶಭಕ್ತನಾಗಿ ದೇಶದ ಏಳ್ಗೆಗೆ ಆದ್ಯತೆ ನೀಡಿ ದುಡಿಯುವಂತವನಾಗುತ್ತೀಯೇ. ಸ್ಕಾಲರ್ಶಿಪ್ ಮಂಜೂರು ಮಾಡುವಂತೆ ಸೂಚಿಸುತ್ತೇನೆ. ಈತನು ಅಮೆರಿಕಗೆ ಹೋಗಲು ಅನುವಾಗುವಂತೆ ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ತಕ್ಷಣ ಕ್ಲಿಯರ್ ಮಾಡಿ. ಭೀಮರಾವ್. ನಮಸ್ಕಾರ ಸರ್. ನಮಸ್ತೆ. ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಪ್ಪ. ತುಂಬಾ ಸಂತೋಷನಪ್ಪ. ನೋಡು, ನೀನು ಕೊಲಂಬಿಯಾ ಯೂನಿವರ್ಸಿಟಿಗೆ ಹೆಚ್ಚಿನ ವ್ಯಾಸಂಗಕ್ಕೆ ಹೋಗ್ತಾ ಇರೋದು ನಿಜಕ್ಕೂ ನಮಗೆಲ್ಲ ತುಂಬಾ ಹೆಮ್ಮೆನಪ್ಪ. ಇಂಥ ಸಮಯದಲ್ಲಿ ನಿನಗೋಸ್ಕರ ತ್ಯಾಗ ಮಾಡಿದ ನಿಮ್ಮ ತಂದೆ ರಾಮ್ಜಿ ಇಲ್ವಲ್ಲ ಅಂತ ಸ್ವಲ್ಪ ನೋವು. ಭೀಮರಾವ್, ನೀನೇನು ಇಲ್ಲಿರೋರ್ ಬಗ್ಗೆ ಯೋಚನೆ ಮಾಡಬೇಡ. ನಾವೆಲ್ಲ ಇದ್ದೀವಿ. ನೀನ್ ಹೋಗಿ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತನ ಆಗೇ ಆಗ್ತೀಯ ಅನ್ನೋ ವಿಶ್ವಾಸ ನಮ್ಗಿದೆ. ನೀನ್ ಹೋಗಿದ್ ಬಾಪ್ಪ, ಈ ಧೈರ್ಯ ಹೇಳೋಣ ಅಂತಲೇ ನಾವ್ ಇಲ್ಲಿಗೆ ಬಂದಿದ್ದು. ಇರ್ಲಪ್ಪ, ಇರ್ಲಿ 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 ಇರ್ಲಿ. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಬರೋಣಪ್ಪ. ಅಂದ ಹಾಗೆ ಕೊಲಂಬಿಯಾ ಯೂನಿವರ್ಸಿಟಿ ಬಹಳ ದೂರ ಇದೆಯಂತಲ್ಲಪ್ಪ, ಹೇಗ್ ಹೋಗ್ತೀಯಾ? ಮುಂಬೈಯಿಂದ ಲಂಡನ್ವರೆಗೂ ಹಡಗಿನಲ್ಲಿ ಹೋಗ್ತೀನಿ. ಅಲ್ಲಿಂದ ಸಾಧ್ಯವಾದ್ರೆ ವಿಮಾನದಲ್ಲಿ ಹೋಗ್ತೀನಿ.